वेलकम टू मई चानल मधु 2015 बनी फ्रेंड्स इवती वीडियो 46 सैजन ब्लौज कटमता यी ऐने चेंजस् बरते नोड़को येलो आंड ग्रीन कलर ब्लौसन स्टिचिंग कोटिदारे अवरु पिंक मत्ते येलो एरडु मिक्स इदे अल्वा अदक्के एरडु तगोबहुदु लाइनिंग एरडुरल्ले यावदादरू ओंदु तगोबहुदु नानु येलो तगोंडिदिनि मत्ते ग्रीन कलर लाइनिंग अन्नु तगोंता इदिनि नानु इदने कट माडि तोरिस्तीनि निमगे याकंद्रे मार्क माडिदेल्ल चेन्नागि कानिसुत्ते अंत 1 मीटर लाइनिंग तगोबेकागुत्ते 46 सैज़न ब्लौस गे 폴ಡಿಂಗ್ ಏನಿರುತ್ತಲ್ಲ ಫ್ರೆಂಡ್ಸ್ ಅದೇ ರೀತಿ ಇರಲಿ ಇವಾಗ ನಾನು ಬಾಡಿ ಅಗಲ ಮಾತ್ರ ತಗೊಂಡಾ ಇದೀನಿ 46 11 ಅಂಡ್ ಹಾಫ್ ಇದೆ ಅವರದು ಬಾಡಿ ವಿಡ್ತ್ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಮಿಡ್ಲ್ ಅಲ್ಲಿ ತಗೋಬೇಕಾಗುತ್ತೆ ಮೆಜರ್ಮೆಂಟ್ ಅವರದು ರೆಡಿ ಸ್ಟಿಚ್ ಏನಿರುತ್ತಲ್ವಾ ಅಲ್ಲಿಂದ ತಗೋಬೇಕಾಗುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ ರೆಡಿ ಸ್ಟಿಚ್ ಇಂದ 11 ಇದೆ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಾ ಇದೀನಿ 11 ಅಂಡ್ ಹಾಫ್ ಆಗುತ್ತೆ 11 ಅಂಡ್ ಹಾಫ್ ಪ್ಲಸ್ ಎಕ್ಸ್ಟ್ರಾ ಮಾರ್ಜಿನ್ 1 ಅಂಡ್ ಹಾಫ್ ಬಿಡ್ತೀವಲ್ಲ 1 ಅಂಡ್ ಹಾಫ್ ಇಂಚಸ್ ಅಂದ್ರೆ 13 ಇಂಚ್ ಟೋಟಲ್ 13 ಇಂಚ್ ಬ್ಲೌಸ್ ತ ವಿಡ್ತ ತಗೋಬೇಕಾಗುತ್ತೆ ಎಕ್ಸ್ಟ್ರಾ ಸೇರ್ ಬಿಟ್ಟು 13 ಇಂಚ್ ತಗೊಂಡಾ ಇದೀನಿ ಅವರದು ರೆಡಿ ಬಂದು 11.5 ಈಗ 13 ಇಂಚ್ ಗೆ ನಾನು ಲೈನಿಂಗ್ ಅನ್ನು ತಗೊಂಡಾ ಇದೀನಿ ನನ್ನ ರೋಲ್ ಇರೋದ್ರಿಂದ ನಾನು ಬಾಡಿ ವಿಡ್ತ್ ತಗೊಂಡಿದ್ದೀನಿ ನೆಕ್ಸ್ಟ್ ಸ್ಲೀವ್ ತಗೊಂತೀನಿ ನೀವು ಲೈನಿಂಗ್ ಔಟ್ ಸೈಡ್ ತರದಾದ್ರೆ 1 ಮೀಟರ್ ತಗೊಂಡ್ಬನ್ನಿ 13 ಇಂಚ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಇವಾಗ ಓಪನ್ ಮಾಡಿ ಸಿಂಗಲ್ ಪೀಸ್ ಮಾಡಿ ಈ ತರ ಫೋಲ್ಡ್ ಮಾಡಬೇಕಾಗುತ್ತೆ ನೀವು ಏನು ನೋಡ್ತಾ ಇದ್ದಿರಲ್ವಾ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ಬಾಡಿ ಲೆಂತ್ ಅನ್ನು ತಗೋಬೇಕಾಗುತ್ತೆ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಬ್ಯಾಕ್ ಪಾರ್ಟ್ ತಗೊಂಡು ಈ ರೀತಿ ಅವರದು ಮೆಜರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿರ್ತಾರಲ್ವ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ 14 ಇಂಚ್ ಇದೆ ಪ್ಲಸ್ 1 ಇಂಚ್ ಆಡ್ ಮಾಡ್ಕೋಬೇಕಾಗುತ್ತೆ ಮಾರ್ಜಿನ್ಗೋಸ್ಕರ ಟೋಟಲಿ 15 ಇಂಚ್ ನಾವು ತಗೋಬೇಕಾಗುತ್ತೆ ಬ್ಲೌಸ್ ಲೆಂತ್ ಅನ್ನು ಈ 1 ಇಂಚ್ ಬ್ಯಾಕ್ ಸೈಡ್ ಸ್ಟಿಪ್ ಆಗಿ ಕೂರೋದಕ್ಕೆ ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ ಲೈನಿಂಗ್ ಬ್ಲೌಸಲ್ಲಿ ಮಾತ್ರ ಪ್ಲೇನ್ ಬ್ಲೌಸಲ್ಲಿ ಈ ರೀತಿ ಫೋಲ್ಡ್ ಮಾಡೋ ಹಾಗಿಲ್ಲ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೋಬೇಕಾಗುತ್ತೆ ಈಗ 1 ಇಂಚ್ ಫೋಲ್ಡ್ ಮಾಡಿದೀವಿ ಇದಾದ ನಂತರನೇ ನಾವು 15 ಇಂಚ್ ಅವರದು ಬಾಡಿ ಲೆಂತ್ ಏನಿರುತ್ತಲ್ವ ಅದನ್ನು ಮೆಜರ್ ಮಾಡ್ಕೋಬೇಕಾಗುತ್ತೆ ಈಗ 15 ಇಂಚ್ ಅನ್ನು ನಾನು ತಗೊಂಡಿದ್ದೀನಿ ನೀಟಾಗಿ ಬಟ್ಟೆನ ಸರಿ ಮಾಡ್ಕೊಂಡು ಇವಾಗ ಅವರದು ನೆಕ್ ಲೆಂತ್ ಅನ್ನು ತಗೊಂತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ತಗೋಬೇಕಾಗುತ್ತೆ 6 ಅಂಡ್ ಹಾಫ್ ಇದೆ ಅವರದು ನೆಕ್ ಲೆಂತ್ ಕೆಳಗಡೆ 3 ಇಂಚಸ್ ಬೇಕಾಗುತ್ತೆ ಮೇಲೆ ನೆಕ್ ವಿಡ್ತ್ 2 ಅಂಡ್ ಹಾಫ್ ಶೋಲ್ಡರ್ 6 ಬರುತ್ತೆ ಶೋಲ್ಡರ್ ಡೌನ್ ಕೂಡ 6 ಇಂಚಸ್ ಬರುತ್ತೆ ಎಡ್ಜಸ್ ಗೂ ಕೂಡ 6 ಇಂಚ್ ತಗೋಬೇಕಾಗುತ್ತೆ ಈ ರೀತಿ ಶೋಲ್ಡರ್ ಡೌನ್ ಕೆಳಗಡೆ ಈ ರೀತಿ ತಗೋಬೇಕಾಗುತ್ತೆ ಎಲ್ ಶೇಪ್ ಅಲ್ಲಿ ಮಾರ್ಕ್ ಹಾಕೋಬೇಕಾಗುತ್ತೆ ಇದು ರೆಡಿ ಬಾಡಿ ಫಿಟ್ಟಿಂಗ್ ಇವರದು 11 ಅಂಡ್ ಹಾಫ್ ಎಲ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇವಾಗ 1 ಇಂಚ್ ಮತ್ತೆ 1.5 ಇಂಚ್ ಗೆ ಶೇಪ್ ತಗೋಬೇಕಾಗುತ್ತೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಬ್ಲೌಸ್ ದ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವಾ ನಾವು ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ಗೆ 1 ಇಂಚ್ 1.5 ಇಂಚ್ ಈ ಕಡೆ ನೆಕ್ಕಲ್ಲಿ ನೆಕ್ಕು ಎಲ್ ಶೇಪ್ ಏನು ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿ 1 ಇಂಚ್ಗೆ ರೌಂಡ್ ಶೇಪ್ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು 1 ಇಂಚ್ 1.5 ಇಂಚ್ ಈ ಕಡೆ 1 ಇಂಚಲ್ಲಿ ರೌಂಡ್ ಶೇಪ್ ತಗೋಬೇಕಾಗುತ್ತೆ ಇವಾಗ 15 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತಾಗೋದಕ್ಕೋಸ್ಕರ ಅದು ರೆಡಿ ಅವ್ರದ್ದು ರೆಡಿ 15 ಇಂಚ್ 1 ಇಂಚ್ ಮಾರ್ಜಿನ್ ತೊಗೊಂಡು ಕೂಡ
ಆ ರೆಡಿ ಲೈನಿಂದ 3 ಇಂಚ್ ಮೇಲೆ ಬೆಲ್ಟ್ ಫಿಟ್ಟಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಬ್ಲೌಸ್ಗೂ ಸಹ ಇದೇ ಥರ ಬರುತ್ತೆ ಫ್ರೆಂಡ್ಸ್. ಮಿಡ್ಲಲ್ಲಿ ಏನು 1/2 ಇಂಚಿಗೆ ಹಾಕ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಚೇಂಜಸ್ ಆಗುತ್ತೆ ಬ್ಲೌಸ್ ಸೈಜ್ ಕಡಿಮೆ ಇದ್ದಾಗ. ಇವಾಗ ಕ್ರಾಸ್ ಬೆಲ್ಟ್ ಫಿಟ್ಟಿ ಯಾವ ರೀತಿ ಇರುತ್ತೆ ಆ ರೀತಿ ಶೇಪನ್ನು ಹಾಕೋಬೇಕು. ಈಗ 3.5 ಇಂಚಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಡಾಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 3 ಇಂಚ್ ಬರುತ್ತೆ, ಇಲ್ಲಿ 1.5 ಮಿಡ್ಲಲ್ಲಿ. ಶೋಲ್ಡರ್ ಏನು 6 ಇಂಚ್ ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್, 3 ಇಂಚಿಗೆ ಅದು ಮಿಡ್ಲಲ್ಲಿ ಮಾರ್ಕ್ ಬರಬೇಕಾಗುತ್ತೆ. ಸೆಕೆಂಡ್ 1 ಡಾಟ್ 4 ಇಂಚ್ ಬರುತ್ತೆ. ಈ ಥರ್ಡ್ 1 ಡಾಟ್ 2.5 ಇಂಚ್ ಮೇಲೆ ಬ್ಲೌಸು ಯಾವ ಸೈಜ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಡಾಟ್ಸ್ಗಳು ಎಲ್ಲ ಬ್ಲೌಸ್ಗೂ ಡಾಟ್ಸು ವೇರಿಯೇಷನ್ ಆಗ್ತಾ ಇರುತ್ತೆ, ಒಂದೇ ಥರ ಇರೋದಿಲ್ಲ. 1/2 ಇಂಚ್ ಡಾಟ್ ಏನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಆ ರೀತಿ ಸೆಂಟ್ರಲ್ಲಿ ತೊಗೋಬೇಕಾಗತ್ತೆ. ಇದು ನೋಡಿ ಫ್ರೆಂಡ್ಸ್, 4 ಇಂಚ್ ಬರುತ್ತೆ. ನಾನು ಬರೀತೀನಿ, ನೀವು ನೋಡ್ಕೊಳ್ಳಿ. ಎಲ್ಲ ಬ್ಲೌಸ್ಗೆ ಈ ಥರ ಬರೋದಿಲ್ಲ. ಇದು 46 ಸೈಜು, 46 ಸೈಜ್ಗೆ ಈ ರೀತಿ ಬರುತ್ತೆ. 46 ಇಂದ ಮೇಲೆ ಇರೋ ಬ್ಲೌಸ್ಗಳಿಗೆ ಫಸ್ಟ್ ಡಾಟ್ ಏನು 3.5 ಹಾಕಿದ್ವಿಲ್ಲ ಅಷ್ಟೇ ಬರುತ್ತೆ. 46ಗಿಂತ ಕಡಿಮೆ ಇರೋ ಬ್ಲೌಸ್ಗೆ 3 ಇಂಚಸ್ ಬರುತ್ತೆ, ಅಷ್ಟು 30 ಸೈಜ್ವರೆಗೂ. ಅದಾದಮೇಲೆ ಮತ್ತೆ ಬೇರೆ ಬರುತ್ತೆ. ಜಾಸ್ತಿ ಏನು ಚೇಂಜಸ್ ಇರಲ್ಲ ಫ್ರೆಂಡ್ಸ್, ಒಂದು 1/2 ಇಂಚು ಚೇಂಜಸ್ ಇರುತ್ತೆ. ಡಾಟ್ಸ್ಗಳು ಬೇರೆ ಬೇರೆ ಸೈಜನ್ನು ಬ್ಲೌಸಲ್ಲಿ. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ಕ್ರಾಸ್ ಬೆಲ್ಟ್ ಬಟ್ಟಿ ಕಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಈ ಡಾಟ್ಸನ್ನು ಹಿಡಿತೀವಲ್ವ, ಅದನ್ನು ಕತ್ತರಿಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡಿರೋದು ಒಂದೇ ಸೈಡ್ ಮಾತ್ರ ಆಗಿರುತ್ತಲ್ವ, ಸೊ ಹಾಗಾಗಿ ನಾವು ಕತ್ತರಿಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನೆಕ್ಕನ್ನು ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಜಾಯಿಂಟ್ ಓಪನ್ ಮಾಡ್ಕೊತಾ ಇದ್ದೀನಿ. ಈಗ ಮಾರ್ಕ್ ಮಾಡ್ತಾ ಇರೋ ಡಾಟ್ ಮಿಡ್ಲಿಗಿಂತ ಚೂರು ಕೆಳಗಿರಬೇಕು ಫ್ರೆಂಡ್ಸ್, ಎಲ್ಲ ಬ್ಲೌಸ್ಗೂ ಅಷ್ಟೇ ಸ್ವಲ್ಪ ಕೆಳಗೆ ಇರಬೇಕು, ಮಿಡಲ್ಗಿಂತ ಕೆಳಗೆ. ನಾನು ಈಗ ಬ್ಯಾಕ್ ಸೈಡ್ ಡಿ ಪಿ ಇವ್ರದ್ದು ಎಷ್ಟು ಬರುತ್ತೆ ನೋಡೋಣ. 5.5 ಇದೆ, 5.5 ಇದೆ. ನಾನು 6 ತೊಗೊತಾ ಇದ್ದೀನಿ, 6 ಇಂಚಸ್ ತೊಗೊತಾ ಇದ್ದೀನಿ. ಮಾರ್ಜಿನ್ಗೋಸ್ಕರ 1/2 ಇಂಚು, ಕೆಳಗಡೆ 3, ಮೀಡಿಯಂ ಬ್ರಾಡ್ ಇರೋದ್ರಿಂದ ಕೆಳಗಡೆ 3 ತೊಗೊತಾ ಇದ್ದೀನಿ. ಬ್ರಾಡ್ ಇಲ್ಲಪ್ಪ ಇವ್ರದ್ದು ಅಂದಾಗ 2.5 ತೊಗೋಬೇಕಾಗುತ್ತೆ, ಮೇಲೆ 2.5. 1 ಇಂಚಿಗೆ ರೌಂಡ್ ಮಾರ್ಕ್ ಹಾಕ್ಕೊಂಡು ಬ್ಯಾಕ್ ಸೈಡ್ ನೆಕ್ಕನ್ನು ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಈಗ ಶೋಲ್ಡರ್ ಡೌನ್ 4 ಪೀಸಸನ್ನು ಮೊದಲು 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಕಟ್ ಮಾಡ್ಕೋಬೇಕು. ಶೋಲ್ಡರ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ನಂತರ 2 ಪೀಸ್ ಮಾತ್ರ 1 ಇಂಚಿಗೆ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಓನ್ಲಿ 2 ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಸೆಕೆಂಡ್ 1 ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಈಗ ರೆಡಿ ಬಾಡಿ ಫಿಟ್ಟಿಂಗ್ ಏನಿದೆಯಲ್ವ ಅದನ್ನು ಮಾರ್ಕ್ ಮಾಡ್ಕೋಬೇಕು ಕತ್ತರಿಲಿ, ಎಲ್ಲಿಗೆ ಬರುತ್ತೆ ಅದು ಸ್ಟಿಚ್ ಅಂತ. ಇದು ಬಾಡಿ ಫಿಟ್ಟಿಂಗು, ಬ್ಯಾಕ್ ಸೈಡ್ ಕೂಡ ಮಾರ್ಕ್ ಆಗಲಿ ಅಂತ 1.5 ಇಂಚಿಗೆ ಎಕ್ಸ್ಟ್ರಾ, ಆವಾಗ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಈ ಲೈನ್ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಕ್ರಾಸ್ ಬೆಲ್ಟ್ ಬೆಟ್ಟಿ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಶೋಲ್ಡರ್ ಡೌನ್ ಏನು ಕಟ್ ಮಾಡಿರ್ತೀವಲ್ಲ ಅದರಲ್ಲಿ ಬಂದಿರೋ ಎಕ್ಸ್ಟ್ರಾ ಬಟ್ಟೆಯಲ್ಲಿ ನಾನು 2 ಪೀಸ್ ಕ್ರಾಸ್ ಬೆಲ್ಟ್ ಬಟ್ಟಿನ ತೊಗೊತಾ ಇದ್ದೀನಿ. ಟೋಟಲಿ 4 ಪೀಸ್ ಬೇಕಾಗುತ್ತೆ, ಮೇನ್ ಫ್ಯಾಬ್ರಿಕ್ದು 2 ಪೀಸ್ ಬೇಕಾಗುತ್ತೆ. ಟೋಟಲ್ 6 ಕ್ರಾಸ್ ಬೆಲ್ಟ್ ಪಟ್ಟಿ ಪೀಸಸ್ ಬೇಕಾಗುತ್ತೆ, ಲೈನಿಂಗಲ್ಲಿ 4 ಪೀಸಸ್ ಬೇಕಾಗುತ್ತೆ, ಆವಾಗ ಸ್ಟಿಪ್ ಆಗಿರುತ್ತೆ ಕ್ರಾಸ್ ಬೆಲ್ಟ್ ಪಟ್ಟಿ. ಇದು 11 11.5, ಅವ್ರ ಬಾಡಿ ಸೈಜ್ಗೆ ಉದ್ದ ಇದ್ದರೆ ಸಾಕಾಗುತ್ತೆ. ಇದು ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ 3.5, ಈ ಕಡೆ 3 ಅಂದರೆ ಸೈಡಿಗೆ ಬರುತ್ತೆ. ಇದು ಇದು ಉಕ್ ಪಟ್ಟಿ ಕಡೆ 3.5 ಇಂಚಸ್ ಬರುತ್ತೆ. ಈ ರೀತಿ ಕ್ರಾಸ್ ಬೆಲ್ಟ್ ಪಟ್ಟಿ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ 3.5, ಎಂಡಿಗೆ 3. ಇದು ಬಂದು ಸೈಡಿಗೆ ಬರುತ್ತೆ ಫ್ರೆಂಡ್ಸ್, ನಮಗೆ ಸೈಡಲ್ಲಿ ಬರುತ್ತೆ, ಅದಕ್ಕೆ ಮಾರ್ಕ್ ಹಾಕೊತ ಇದ್ದೀನಿ. ಇದು ಉಕ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ
ಇದು ಬಂದು 2x10 ಇದ್ದರೆ ಸಾಕಾಗುತ್ತೆ. ಎಕ್ಸ್ಟ್ರಾನೇ ಇದೆ, ಅದು ಎಕ್ಸ್ಟ್ರಾ ನಾನು ಆಮೇಲೆ ಕಟ್ ಮಾಡ್ತೀವಲ್ವ, ಹಾಗಾಗಿ ಇವಾಗ ಸ್ಲೀವ್ ಕಟ್ಟಿಂಗ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನೀವು 1 ಮೀಟರ್ ಏನು ಲೈನಿಂಗ್ ತೊಗೊಂಡಿರ್ತೀರಲ್ವ ಅದರಲ್ಲಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ಉಳಿದಿರೋ ಲೈನಿಂಗಲ್ಲಿ ತೊಗೋಬೇಕಾಗುತ್ತೆ. ಇಲ್ಲಿ ನಾನು ರೋಲ್ ಇರೋದ್ರಿಂದ ಆ ರೋಲಲ್ಲಿ ತೊಗೊಂತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ಗೆ 1/2 ಇಂಚ್ ಹಾಕೋಬೇಕಾಗುತ್ತೆ ಲೈನನ್ನು. ಮೊದಲಿಗೆ ನಾವೇನೇ ಮೆಜರ್ಮೆಂಟ್ ಮಾಡಿದ್ರು ಮಾರ್ಜಿನ್ ಬಿಟ್ಟೇ ಮಾಡ್ಕೋಬೇಕಾಗುತ್ತೆ. ಇವಾಗ ಅವ್ರದ್ದು ಸ್ಲೀವ್ ರೆಡಿ ಏನಿದೆ ಅಲ್ವಾ, ಅದನ್ನು ಲೈನಿಂಗ್ ಕ್ಲಾತ್ ಮೇಲೆ ಈ ಥರ ಇಟ್ಬಿಟ್ಟು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಲೈನ್ ಹಾಕಬೇಕಾಗುತ್ತೆ. 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಲೈನ್ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಾ ಇದ್ರಲ್ವ ಹಾಗೆ. ಇದು ನೋಡಿ ಫ್ರೆಂಡ್ಸ್, 7.5 ಇದೆ ರೆಡಿ ಮಾರ್ಜಿನ್ ಬಿಟ್ಟಿರೋ ಮಾರ್ಕಿಂದ. ಆಮೇಲೆ 3 ಇಂಚ್ಗೊಂದು ಮಾರ್ಕ್ ಹಾಕೋಬೇಕಾಗತ್ತೆ. ಕೆಳಗಡೆ ಕೂಡ ಸೇಮ್ ಅವ್ರ ಬ್ಲೌಸ್ ಸ್ಲೀವ್ದ ಲೆಂತು ಮತ್ತು 3 ಇಂಚ್ಗೊಂದು ಮಾರ್ಕ್ ಹಾಕೋಬೇಕಾಗತ್ತೆ. ಈ ರೀತಿ ನೀವು ನೋಡ್ತಾ ಇದ್ದಾರಲ್ಲ, ಈ ಎರಡು ಲೈನನ್ನು ನೀಟಾಗಿ ಎಳಿಬೇಕಾಗತ್ತೆ. ಕಂಪಲ್ಸರಿ ಎರಡು ಲೈನನ್ನು ಹಾಕೋಬೇಕು ನೀವು ಬ್ಲೌಸು. ಇದು 3 ಇಂಚ್ ಲೈನ್, ಇದು 8 ಇಂಚದ ಲೈನ್ ಫ್ರೆಂಡ್ಸ್. ಅಂದರೆ ಮಾರ್ಜಿನ್ ಸೇರಿಸ್ಬಿಟ್ಟು ಅಲ್ಲಿ ಬರೆದಿದ್ದೀನಿ ನಾನು. ಇವಾಗ ಕೈ ಸುತ್ತಳತೆ 6.5 ಇದೆ, 6.5ಗೆ 1.5 ಇಂಚ್ ಆ್ಯಡ್ ಮಾಡಬೇಕಾಗತ್ತೆ, ಅಲ್ಲಿಗೆ 8 ಇಂಚ್ ಆಗುತ್ತೆ. 3 ಇಂಚ್ ಲೈನ್ ಏನು ಹಾಕಿರ್ತೀವಲ್ವ ಅಲ್ಲಿಗೆ 8 ಇಂಚ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕೈ ಸುತ್ತು, ಆರ್ಮ್ ಹೋಲ್ ಸುತ್ತು, ಆರ್ಮ್ ಹೋಲ್ ಸುತ್ತಳತೆ 1.5 ಇಂಚನ್ನು ಆ್ಯಡ್ ಮಾಡಬೇಕಾಗತ್ತೆ. ಈ ರೀತಿ ಸೇಪ್ ತಗೋಬೇಕಾಗತ್ತೆ. ಸ್ಲೀವ್ ಸ್ಲೀವನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, 1 ಇಂಚಿಗೆ ಸೇಪ್ ತೆಗಿಬೇಕಾಗತ್ತೆ. ಮೊದಲಿಗೆ 4 ಪೀಸನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಆ ಎಕ್ಸ್ಟ್ರಾ ಬಟ್ಟೆ ಏನು ಕಟ್ ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್, ಎಕ್ಸ್ಟ್ರಾ ಬಟ್ಟೆಯನ್ನು ಆ್ಯಡ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಆ ರೀತಿ ತೊಗೊಂಡಿದ್ದೀನಿ. ಬರೀ 8 ಇಂಚ್ ಮಾತ್ರ, ಅವ್ರದ್ದು ರೆಡಿ ಎಷ್ಟಿದೆಯೋ ಅಷ್ಟಿದೆ, 1.5 ಇಂಚ್ ಇಲ್ಲ ಅಲ್ಲಿ, ಅದನ್ನು ನಾವು ಆ್ಯಡ್ ಮಾಡಬೇಕಲ್ವ. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ಬರುತ್ತಲ್ಲ, ಮಾರ್ಜಿನ್ಗೆ ಹೋಗುತ್ತಲ್ವ, ಅದನ್ನು ಇನ್ ಹೈಡ್ ಮಾಡಿಬಿಟ್ಟು ಇವಾಗ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ 1.5 ಇಂಚಿಗೆ. ಅದು ಎಕ್ಸ್ಟ್ರಾ ಬಟ್ಟೆ. ಇವಾಗ ಟೈಲರಿಂಗ್ ಕ್ಲಾಸ್ ಕಲಿಯೋದಕ್ಕೆ ಬಂದರೂ ನಾನು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕಂದರೆ ಅವ್ರಿಗೆ ಕ್ಲಾಸ್ ಹೇಳ್ಕೊಡ್ಬೇಕಲ್ವ. ಹಾಗಾಗಿ ಇದು ಬಂದು 1/2 ಇಂಚ್ ತೊಗೋಬೇಕಾಗುತ್ತೆ ಫ್ರೆಂಡ್ಸ್, ತೆಗಿಬೇಕಾಗುತ್ತೆ ಎಕ್ಸ್ಟ್ರಾ. ಅದನ್ನು ಆ ರೀತಿ ಬರಬೇಕಾಗತ್ತೆ, ಸ್ಟ್ರೈಟ್ ಇರಬಾರ್ದು ಯಾವುದೇ ಕಾರಣಕ್ಕೂ. ರೆಡಿ ಬಂದು ಮಾರ್ಕ್ ಇದೆ. ಇವಾಗ ಸ್ಲೀವ್ ಮಿಡ್ಲಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 2 ಪೀಸಸ್ನ ಸೇಪ್ ತೆಗಿತಾ ಇದ್ದೀನಿ. ಫ್ರಂಟ್ ಪಾರ್ಟ್ಗೆ ಬರುತ್ತೆ ಇದು. ಈಗ ಕತ್ರಿಲಿ ಫ್ರಂಟ್ ಬರೋದಕ್ಕೆ ಐಡೆಂಟಿಫೈ ಆಗಲಿ ಅಂದ್ಕೊಂಡು ಆ ರೀತಿ ಕತ್ರಿಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಟೈಲರಿಂಗ್ ಕ್ಲಾಸ್ ಕಲಿಯೋಕ್ಕೆ ಬಂದಿದ್ದಾರೆ ಅವ್ರಿಗೆ, ಕಂಟಿನ್ಯೂ ಮಾಡ್ತೀನಿ, ಇದನ್ನು ಸ್ಟಾಪ್ ಮಾಡ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಸ್ಟಿಚಿಂಗನ್ನು ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಹೊಸದಾಗಿರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ನಮಸ್ಕಾರ.